ಯಪ್ಪಾ ಏನು ಕೆಟ್ಟ ಬಿಸಿಲು ಐತೋ ಮಾರಯ್ಯ ಇದ ಹೊರ ಕುಂತ್ರ ಹಂಗ ಸುಡಾಕತೈತ್ ನೋಡಪ್ಪ ಇದ ಕೆಲ್ಸಕ್ಕೆ ಹೋಗಾಕು ಬ್ಯಾಸರ ಆಗಾಕತೈತಿ ಏ ಲಗುಣ ಚಾ ತಗೊಂಬಾರ ಎಷ್ಟೊತ್ತು ಮಾಡಾಕತಿ ಚಾ ತರಾಕ ಇವತ್ತ ತರ್ತಿ ಇಲ್ಲೋ ಚಾ ತಗೋರಿ ತರುಮಟ ಸಮಾಧಾನ ಇಲ್ಲ ಏನ್ ಸಮಾಧಾನ ಇಲ್ಲ ಎಷ್ಟೊತ್ತು ಮಾಡಾಕತಿ ಚಾ ತರಾಕ ಬಲಿ ಹತ್ತಾತಿಲ್ಲ ಬಲಿ ಊದಿ ಊದಿ ನಂಗೂ ಸಾಕಾಗ ಹೋಗೈತಿ ಗ್ಯಾಸ್ ತಗೊಂಡ್ಬಾ ಅಂದ್ರೆ ಗ್ಯಾಸ್ ತಗೊಂಡ್ ಬರಾತಿಲ್ಲ ನೀವ ತಗೊಂಡ್ ಬರ್ತೇನೆ ತಗೋ ನಿಮ್ಮ ಅಪ್ಪ ಕೊಡ್ತಾನೆ ನೋಡ್ ನನಗೆ ರೊಕ್ಕ ತರಾಕ ತರ್ತೇನಿ ನಮ್ಮ ಅಪ್ಪ ಎದಕ್ಕೆ ಕೊಡ್ತಾನ್ರಿ ನೀವು ತರ್ಬೇಕ ಪಗಾರ್ ಬರ್ಲಿ ತರ್ತೇನಿ ಏನ್ ಬೆನ್ನತ್ತೀನಿ ಏನ್ ಬೆನ್ನತ್ತೇನ್ರಿ ನಿಮಗೆ ಪಗಾರ್ ಹಾಕೇದಾಕೇದನಾತಿರಿ ಇನ್ನೂ ಪಗಾರ ಆಗತ್ತಿಲ್ಲ ಗ್ಯಾಸ್ ತಗೊಂಡ್ಬಾ ಅಂದ್ರೆ ಗ್ಯಾಸ್ ತಗೊಂಡ್ ಬರಾಕತ್ತಿಲ್ಲ ನಂಗೆ ಒಲಿ ಊದಿದ್ ಸಾಕಾಗ ಹೋಗೈತಿ ಈಗ ಮಂಗಳವಾರ ಆಕೈತಿ ತರ್ತೇನೆ ತಗೋ ಬೆನ್ನತ್ತಕ್ಕೆ ಹೋಗ್ಬೇಡ ಬೆಳಿಗ್ಗೆ ಬೆಳಿಗ್ಗೆ ಎದ್ದಾಗ ಸುಮ್ ನೀರಿಗ ಆತ್ ತಗೋರಿ ರೀ ಮತ್ತೇನ್ ನಿಂದೀಗ ನಿಮಗೇನೋ ಹೇಳ್ಬೇಕ್ರಿ ಏನ್ ಹೇಳ್ಬೇಕ ನಾ ಹೇಳ್ತೇನಿ ಮತ್ತ ನೀವು ಬಡಿಬಾರ್ದು ಬೈಬಾರ್ದ್ರಿ ಇಲ್ಲ ತಗೋ ಹೇಳ ರೀ ಇವತ್ ಮುಂಜಾನೆ ನಂಗೆ ಬಾಳ ಕೆಟ್ಟ ಕನಸ್ ಬಿದ್ದೈತ್ರಿ ಅಯ್ಯೋ ಏನ್ ಚಾಲು ಮಾಡಿಯ ನೀ ಬೆಳಿಗ್ಗೆ ಎದ್ದಾಗಿಂತ್ರ ಅದ ಚಾಲು ಮಾಡಿಯಲ್ಲ ಕೆಟ್ಟ ಕನಸ್ ಬಿದ್ದಿತ್ತ ಕೆಟ್ಟ ಕನಸ್ ಬಿದ್ದಿತ್ತ ಅಂತೇಳಿ ಏನ್ ಬಿದ್ದಿತ್ ನಿನಗ ಅಲ್ರಿ ಕೇಳ್ರಿ ಹೇಳು ಮಂಟಾರ ಹಂಗ್ಯಾಕ್ ಮಾಡ್ತೀರಿ ಚಾಲುನ ಮಾಡ್ಬಿಟ್ಟಿ ಕೆಟ್ಟ ಕನಸ್ ಬಿದ್ದಿತ್ತ ಕೆಟ್ಟ ಕನಸ್ ಬಿದ್ದಿತ್ತ ಏನ್ ಬಿದ್ದಿತ್ತ ಅಂತಾರ ಹೇಳ ನಮಗ ಗೊತ್ತಾಗ್ಬೇಕು ಬ್ಯಾಡ ಅದ ನಿಮ್ಮಪ್ಪ ರೀ ನಿಮ್ಮ ಅಪ್ಪಾರ ಗಡಗ್ನ ಸತ್ತ ಬಿಟ್ಟಾರ್ರಿ ಎಲ್ಲ ಮಂದಿ ಎಲ್ಲ ಕೂಡ್ಯಾರ್ರಿ ನಾನು ಲಬ ಲಬ ಹೊಕ್ಕೊಳಕತ್ತೇನ್ರಿ ಎಲ್ಲಾರು ಅಳಾತಾರ್ರಿ ಎಲ್ಲಾರು ಅಳಾತಾರ್ರಿ ನನಗಂತೂ ಫುಲ್ ಹೆದರಿಕೆ ಬಂದೈತ್ರಿ ಕೈ ಕಾಲ ಎಲ್ಲ ನಡಗತಾವ್ರಿ ಎಲ್ಲ ಹೆದರಿ ನಂಗೊಮ್ಮೆ ಎಚ್ಚರ ಆಗ್ಬಿಡ್ತ್ರಿ ಹೌದ್ ಹಂಗಾಗಿತ್ತ ಹೂರಿ ಅಂದ್ರ ನಮ್ಮ ಅಪ್ಪ ತೀರ್ಕೊಂಡ್ ಬಿಟ್ಟಾರ ತೀರ್ಕೊಂಡ ಬಿಟ್ಟಾರ್ರಿ ತೀರ್ಕೊಂಡಾಗ ನಾವ್ ಎಲ್ಲಾರು ಗುಂಪು ಸೇರಿ ಅಳಾಕತ್ತಿದ್ವಿ ನಾ ಹೋಕೊಂಡ ಊರಿ ನಾನು ಅಳಾತೇನ್ರಿ ನೀವು ಅಳಾತೀರಿ ಬಾಳ ಅಳಾಕತ್ತಿದ್ವಿ ಬಾಳ್ರಿ ನಿಮ್ಮೂ ಕಣ್ಣಾಗಂತೂ ನೀರ್ ಹಂಗ ಇಳದ ಇಳಾತಿದ್ದೂರಿ ನಾನು ಹೊಕ್ಕೊಳಕತ್ ಬಿಟ್ಟೇನ್ರಿ ಪೂರ ಹೌದ ಊರಿ ಏಯ್ ಒಳಗ ಹೋಗ ಏನ್ ಫಾಲ್ತು ಮಾತಾಡಕತ್ತಿ ಏನ್ ಫಾಲ್ತು ಮಾತಾಡಕತ್ತಿ ಈಕೇನ ಕನಸ್ ನೋಡಿದ್ಲಂತ ನಮ್ಮ ಅಪ್ಪ ಸತ್ತ ಅಂತ ನಾವ್ ಹೋಕೊಳಕತ್ತಿದ್ವಿ ಅಂತ ಈಕೇನ ಲಬ ಲಬ ಹೋಕೊಂಡ ಅಳಾಕತ್ತಿದ್ಲಂತ ಹೋಗ ಏನ್ ಫಾಲ್ತು ಮಾತಾಡಕತ್ತಿ ಅಲ್ರಿ ಮುಂಜಾನೆ ಬಿದ್ದಿದ್ದು ಕನಸ ಕರೆ ಆಗ್ತಾವಂತ್ರಿ ಅಂದ್ರ ಮುಂಜಾನೆ ಬಿದ್ದಿದ್ದು ಕನಸ ಕರೆ ಆಗ್ತಾವ ಅಲ್ಲೋ ಅಷ್ಟು ದಿನಕ್ಕಿಂತರ ನೀ ಸಾಯುದ ಕನಸ ನೋಡಾಕತ್ತೇನ ನೀ ಇನ್ನೂ ಮಟ ಯಾಕೆ ಜೀವಂತದಿ ಅಂದ್ರೆ ಏನ ನಾ ಸಾಯುದ ನೋಡಾತಿರೇನ ನಿಮ್ ಕನಸ ಏ ಹೋಗ ಏನ್ ಫಾಲ್ತು ಮಾತಾಡಕತ್ತಿ ಬರೇ ಹೇಳು ಮಾತಿವೆಲ್ಲ ಬೆಳಿಗ್ಗೆ ನೋಡಿದ್ರ ಕನಸೇನ ಕರೆ ಆಗ್ಬಿಡ್ತಾವಂತ ನಮ್ಮಪ್ಪ ನೋಡಿಲೆ ಎಷ್ಟು ಕೆಟ್ಟ ಕೆಲಸ ಮಾಡ್ಯಾನ ಹೇಳವ ದೇವ್ರ ಹೆಂಗದಾನೇಳ ಒಳ್ಳೆ ಕೆಲಸ ಯಾರು ಮಾಡ್ತಿರ್ತಾರ ನೋಡ ಅವ್ರಿಗೆ ಪಟ್ ಅಂತೇಳಿ ಕರ್ಕೊಂಡ್ಬಿಡ್ತಾನ ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರ ನೋಡ ಅವ್ನ ಕಣ್ಣಿಗೆ ಯಾರು ಕಾಣೋದ ಇಲ್ಲ ಅಂತವ್ರ ಅಂದ್ರೆ ಏನ ನಾ ಕೆಟ್ಟ ಕೆಲಸ ಮಾಡತ್ತೀನಿ ಅದಕ್ಕ ದೇವ್ರ ನನ್ ಕರ್ಕೊಳತ್ತಿಲ್ಲ ಅಂತ ಹೇಳಾತಿರೇನ ಏ ಒಳಗ ಹೋಗ ಏನ್ ಫಾಲ್ತು ಮಾತಾಡಕತ್ತೆ ಒಳಗ ಹೋಗ್ತೇ ನಿಲ್ವ ಹೋಗ್ತೇ ನಿಲ್ವ ಕಲ್ಲಿಗೆ ಹೋಗ್ಕೊಳತ್ತೀರಿ ಏನ್ ಫಾಲ್ತು ಮಾತಾಡ್ಕೊಂತ ಬೆಳಿಗ್ಗೆ ಕನಸು ನೋಡ್ಯಾಳಂತ ಕರೆನು ಆಗಿ ಏನು ಹೊಲ್ದಾಗ ಒಂದ ಟಮಾಟಿ ಹರ್ಕೋತೇನಂದ್ರೆ ಹೊಲಸ್ ಹೊಲಸ್ ಬಾಯಾಕತ್ತಾನ ನೋಡಿವ ದಾನಪ್ಪ ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಯಾರು ಫೋನ್ ಹಚ್ಚಿದ್ರ ಹಲೋ ಹಾ ಹಲೋ ಯಾರ್ರಿ ಹಲೋ ಶಂಕ್ರಿ ನಾನು ಬಸ್ ಬಸ್ಯಾ ಯಾ ಬಸ್ಯಾ ನಿಮ್ ಊರಾಗಿನವ್ನಲ್ಲಿ ಓ ಬಸ್ಯಾ ಹೇಳಿ ಆರಾಮದಿಯಲ್ಲಿ ಮಗ ನಾ ಆರಾಮದಿನಲ್ಲಿ ನಿಮ್ಮ ಅಪ್ಪ ಆರಾಮಿಲ್ಲ ಇಲ್ಲಿ ಏನಾಗೈತ್ಲೆ ನಮ್ಮ ಅಪ್ಪಗೆ ನಿಮ್ಮ ಅಪ್ಪ ತೀರ್ಕೊಂಡ್ಬಿಟ್ಟಲೆ ಇಲ್ಲಿ ನಮ್ಮ ಅಪ್ಪ ತೀರ್ಕೊಂಡ ಏ ಯಾ ಏನ್ ಮಾತಾಡಕತ್ತಿಲ್ಲ ನೀ ಕರೆಯಾಕತ್ತೀನಿಪ್ಪ ನಾನ ನಿಮ್ಮ ಅಪ್ಪ ಇವತ್ ಮುಂಜಾನೆ ತೀರ್ಕೊಂಡ್ಬಿಟ್ಟ ಏ ಬಾಡ್ಯಾನ್ಕೆ ಸುಳ್ಳು ಸುಳ್ಳು ಹೇಳಕ್ ಹೋಗ್ಬೇಡ ಮಸ್ಕಿರಿ ಮಾಡಕ್ ಹೋಗ್ಬೇಡ ಕರೆನು ತೀರ್ಕೊಂಡ
ಏ ನನಗ ಯಾರು ಹೇಳಲೇ ಕರಿನ್ ನಮ್ಮಪ್ಪ ತಿರ್ಕೊಂಡ ಮಗ ಮಗ ಕರೇನು ಹೇಳಾಕಟ್ಟಿ ಇಲ್ಲೋ ಮತ್ತ ಮಗ ಬಾಲಿ ನಿನ್ನ ಜಗ ಮಾಡಿ ಅಂತ ಮನಸ್ನಾಗ ಇಟ್ಕೊಂಡು ಬರಾಕತ್ತಿರ್ಲಿ ಬಾಲೆ ಎಷ್ಟಾದ್ರು ನಿಮ್ಮ ಅಪ್ಪಲ್ಲೇ ಅವ ಬಾಲೆ ಮಗ ಬಾ ಜಲ್ದಿ ಬಾ ಇಲ್ಲ ಮಗ ಅರ್ಧ ತಾಸ್ನಾಗ ಬರ್ತೇನೆ ನೋಡ ಎಪ್ಸ ಕೊಡ್ಬೇಡ್ರಿ ನಾ ಬರು ಮಟ್ಟ ಬರ್ತೇನ ಆಯ್ತು 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 ಪಾಲ್ತು ಮಾತಾಡಕ್ ಹೋಗ್ಬೇಡ ಆಯ್ತು ಅಯ್ಯೋ ಇದೇನಪ್ಪ ಇದು ಅಪ್ಪ ತೀರ್ಕೊಂಡ ಬಿಟ್ನಲ್ಲ ಆಕಾರ ಏನು ಶಿಲ್ಪಾ 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 ಏ ಶಿಲ್ಪಾ ಏನಾತ್ರಿ ಅಪ್ಪರ್ ತೀರ್ಕೊಂಡ್ರಂತೆ ನಮ್ಮ ಅಪ್ಪಾರ ಯಾರ್ ಹೇಳಿದ್ರಿ ಹಾ ಫೋನ್ ಬಂದಿತ್ತ ಊರಾಗಿನ ಬಸ್ಸು ಅಂತ ಹೇಳಿ ಒಬ್ಬವ ನನ್ನ ಪರಿಚಯದ ನಾವು ಫೋನ್ ಹಚ್ಚಿದ್ದ ನೀವು ಯಾವಾಗ ಆತಂತ್ರಿ ಅಲ್ಲ ಯಾವಾಗರ ಆಗಿರ್ಲಿ ಲಗುನ ನಡಿ ಹೋಗುನ ನಡಿರಿ ಜಲ್ದಿ ನಡಿ ನೀನು ಬಾಯಿ ಐತೋ ಏನೈತ ನಿಂದ ನಡಿರಿ ಲಗುನ ನಡಿ ಲಗುನ ನಡಿ ನಡಿರಿ ಏನ್ ಬೇಕ್ರಿ ಲೈಟ್ ನಡಿ ಹಲೋ ಎಲ್ಲಿದ್ದೀಲಿ ಮಗ ಬಿರಿಯಾನಾರಪ್ಪ ಸತ್ತಾನ ಅಂತಲೇಪ್ಪ ಎಲ್ಲಿದ್ದೀನಿ ಎಲ್ಲಾಡ್ಕಿ ತರಕ್ಕೆ ಹೋಗಿದ್ದಂತಪ್ಪ ಅವ ಮನೆ ಅಂಗಡಿ ಕಡೆ ಹಾಂ ಯಾವ ಅಟ್ಲಾಸ್ ಹೆಂಕಡ್ಲಿ ಅವ್ನು ಬಂದು ಹೆಟ್ಕೊಂಡು ಹೋಗ್ಯಾನಂತ ಹಾಂ ಇಲ್ಲಿ ಮನೆ ಮುಂದೆ ಅವ್ರು ಹೆಣ ತಂದ ಹತ್ಕೊಂತ ಕುಂತಾರಿಲ್ಲ ಅವ್ರು ಎಲ್ಲಿದ್ದೀನಿ ಇಲ್ಲಿ ಮನೆ ಕಡೆ ಬಾ ಇಲ್ಲಿ ಮನೆ ಕಡೆ ಪಟ್ನ ಹಾಂ ಬಾಣಿ ಅದೆಲ್ಲ ದೊಡ್ಡ ಕಜಿ ಐತೆ ಬಾ ಹೇಳ್ತದ ಬಾ ಇಲ್ಲಿ ಆಯ್ತು ಆಯ್ತು ಇಳಿಯಾ ಲಗುನ ಇಳಿಯಾ ಬರಿ ಮನಿ ಜಗಳ ಮಾಡುವಾಗ ನೋಡಿದ್ನಲ್ರಿ ಮಾವಾರ ನಿಮ್ಮ ಹಿಂಗ್ ನೋಡುವಂಗ ಆತಲ್ರಿ ವಾಸಿ ಬರತೈತೇನ್ರಿ ನೋಡ ಮಗನೇ ನೋಡು ಅಪ್ಪ ನೋಡು ಮಗನೇ ನೋಡು.
ಅಪ್ಪಾರ ನೋಡ್ ಬರ್ರಿ. ಹೋಗ್ಲೇ ಶಂಕ್ರೆ ನೋಡ್ ಹೋಗ, ಎದಕ್ ನೋಡ್ಕೊಂಡ ನಿಂತಿ ಬಾಡಿಗೆ ಅಪ್ಪ. ಅಪ್ಪ ಏ ಅಪ್ಪಗ ಮುಟ್ಟಕ್ ಹೋಗಬೇಡ ಹೇಳಾತೆ ನೋಡ್ನ, ನೋಡು ಹಾಕಿ ನಿನ್ಗೆ. ನೀ ಹೆಂಡತಿ ಮಾತ್ ಕೇಳಿ ಹೊರಗ್ ಹೋಗಿದ್ದೀನ, ಈಗ ಆಸ್ತಿ ಬೇಕಂತ ಈ ಕೇಳಕ್ ಬಂದಿದ್ರಿ, ನಡಿ ನಿಂತ್ರ ನಡೆದ್ ಬಿಡ್ನಿ. ಶಂಕ್ರೆ ಬೀರ ಯಾಕ ಜಗಳ ಆಡತಿರ್ಲ ನೀವು? ಸಲ್ಚಿದಾಳು ಯಾಕೆ ಅಲ್ಲಾಗತ್ತಿಯೋ ಸಲ್ಚಿದಾಳು ಅಪ್ಪ ಬಿಟ್ಟು ಬಸ್ಯ ಅಪ್ಪ ಬಿಟ್ಟು ಒಂದಿಷ್ಟ ಆಸ್ತಿ ಬಗ್ಗೆ ಅದ್ ಮಾಡುನು ಇದು ಮಾಡು ಹಂಚಪಾಲ್ ಮಾಡುನು ಏನ್ರ ಕೇಳಿದ್ನಂದ್ರ ಸೀದಾ ಎಲ್ಲಾರ್ಗು ಸಮಪಾಲ್ ಬರು ಹಂಗ ಕೇಳ್ಬೇಕಾ? ಯಾಕಂದ್ರ ಮೊದ್ಲ ಅಣ್ಣ ತಮ್ಮ ಇಬ್ರು ಬೆರಿಕೆದಾರ, ತಂಗಿಯರನ್ನ ಮರೆತ ತಮಗ್ ಬೇಕಿ ಅಷ್ಟೇ ಆಸ್ತಿ ಎಲ್ಲಾ ತಗೊಂಡ್ ಹೋಗ್ಬಿಡ್ತಾರ. ಕರೆಕ್ಟ್ ಹೇಳ್ಬೇಕು ಅವ್ರಿಗೆ, ನಿಮ್ಗೆ ಎಷ್ಟ್ ಆಸ್ತಿ ಬರ್ದೆ ಅಷ್ಟ್ ನಮಗ ಬರು ಹಂಗ ಮಾಡ್ಬೇಕಂತೆ. ಇಲ್ಲಂದ್ರ ಆಸ್ತಿ ಹಂಚಪಾಲ್ ಮಾಡಂಗಿಲ್ಲ, ಗಿಡಂಗ ನಡೆಯಂಗೇ ಇಲ್ಲ. ಈಗಿನ ಕಾಲದಾಗ ಹೆಣ್ಮಕ್ಳಿಗೂ ಎಷ್ಟ್ ಬರ್ತೈತಿ, ಗಂಡ್ ಮಕ್ಳಿಗೂ ಅಷ್ಟ ಬರಬೇಕಂತ ಕೇಳಬೇಕಾ? ಸಮ ಪಾಲ್ ಕೇಳ, ನಾವು ಆಸ್ತಿ ಒಳಗ ಒಂದಿಷ್ಟು ಬಿಡೋದ್ ಬೇಡ. ಅವ್ರ ಎಷ್ಟೆಷ್ಟು ತಗೊಂತಾರ ನೋಡ್, ನಮ್ಗ ಅಷ್ಟ ಬರ್ಬೇಕಂತ. ಹೌದು, ಗಂಡ ಮಕ್ಳಗ್ ಅಷ್ಟೇ ಯಾಕ, ಹೆಣ್ಮಕ್ಳಿಗೂ ಸಮ ಪಾಲ ಸಿಗ್ಬೇಕು, ಅದ್ರಾಗೂ ನಾವು ಬಿಡ್ತೀವೇನ? ಅಷ್ಟ ಅಲ್ಲ, ಅವನು ಸರ ಬಳಿ ಕಿವೇನು ಎಲ್ಲಾದವು, ಎಲ್ರಿಗೆ ಸಮ 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 ಬರ್ಬೇಕು. ಆಮೇಲೆ ವೈನಿ ಬಂದಾಳಂದ್ರ ನನಗೆ ಏನ್ ಅನ್ಸಾಕತ್ತೆ ಗೊತ್ತೇನ? ಇದ್ದಿದ್ ಮನ್ಯಾಗಿನ ಬಂಗಾರ ಎಲ್ಲ ಒಯ್ಯಾಕ ಬಂದಾಳ, ಅದಕ್ಕ ಅಷ್ಟ ಚಂದ ಸೀರೆ ಉಟ್ಕೊಂಡ ಬಂದಾಳ. ಈಗ ಅಕಸ್ಮಾತ್ ಬಂಗಾರದ ಏನ್ರ ಮಾತ್ ಕೇಳಿದ್ನಂದ್ರ ಈಕಿ ಹೆಂಗ್ ಬಂದಾಳ ಹೋಗ್ಲಾಡ್ ಸುದ್ದಿ. ಅಲ್ಲ, ನಮ್ಮ ಅವನ್ ಬಂಗಾರ ಆಕೆ ಯಾಕೆ ಹೋಗತಿ? ಮನಿ ಸೊಸಿನ ಹಿರಿಯ ಸೊಸಿ ಆಕಿ ಆಕಿ ಹಿರಿಯ ಸೊಸಿದ್ದ ಆಕಿನ್ ಪೂರ್ತಿಯಾಗಿರ್ತಾಳ. ನಮಗೇನ ನಾವಿಲ್ಲ, ಮೂರ್ ಜನ ಹೆಣ್ಮಕ್ಳ ಅಣ್ಣ ಅಕಸ್ಮಾತ್ ಕೇಳಿದ್ನಂದ್ರ ಒಂದಿಷ್ಟು ಗುಂಜಿ ಕೇಳ್ರಿ, ನಮ್ಮ ಅಪ್ಪನ ಆಸ್ತಿ ಐತಿ, ನಾ ಹಿರೇ ಮಗಳದೇನಿ, ನನಗ ಆಸ್ತಿ ಜಾಸ್ತಿ ಬರ್ಬೇಕ. ನೀವಿಬ್ರು ಕಾಕಾ ದೊಡ್ಡಪ್ಪನ ಸ್ವಲ್ಪ ಸಣ್ಣಕ್ಕಾಗಿ ಬಾಯಿ ಮುಸ್ಕೊಂಡ್ ಸುಮ್ ಕುಂದ್ರ ಅಗಲಿಂದ ವಟ 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 ಹಚ್ಚ ಬಿಟ್ಟಿಯಲ್ಲ, ತಲೆ ಹಾಪಾಗಿ ಹೋಗೈತಿ. ಅಕ್ಕಿ ನಾನು ಅದವಿಲ್ಲ ದೊಡ್ಡರೇ, ನಿನ್ಗೆ ಎಷ್ಟು ಸಮ ಪಾಲ್ ಬರ್ತೈತಿ ನೋಡು, ಅಷ್ಟ ಕೊಡ್ತಾವ. ಯಾತ ಮುಚ್ಚ ಬಾಯ, ಆಗಳಿಂದ ನಾನು ನೋಡಾತೀನಿ ಹಂಗ ಹಚ್ಚಿ. ನಾ ಸಣ್ಣಕ್ಕಿದ್ದೇನಂತ? ಏ ಸಣ್ಣಕ್ಕಿದ್ರೆ ಏನು ಸಂಬಂಧ ಇಲ್ಲ, ನಿಮ್ಮಿಬ್ಬರಿಗೂ ಎಷ್ಟ ಆಸ್ತಿ ಬರ್ತೈತಿ ನೋಡು, ಅಷ್ಟ ಸಮ ಪಾಲ್ ನನಗೂ ಬರ್ಬೇಕ. ಆಸ್ತಿ ಕೇಳಕ್ ಬಂದ ನಾನು ಅವನ ಸುಮ್ ಕೂತಾನಂತ ಇವ್ರಿ ನಡುವ ಬೆಂಕಿ ಹಚ್ಕೊಳ. ಮುಚ್ಚ್ರೇ ಅವ್ವ ಬಾಯ್, ನಿಮ್ ಬಾಯ್ ಕೇಳ್ರಿ. ಆಸ್ತಿಗೋಸ್ಕರ ಬಂದಿರಂತ ನೋಡ್ನ. ನನಗೆ ಗೊತ್ತು ಶಂಕರು, ನೀ ಆಸ್ತಿ ಸಲ ಬಂದಿಲ್ಲ, ನೀ ನಿಮ್ಮ ಅಪ್ಪನ ಸಲ ಬಂದಿ ಅಂತ ನಂಗೆ ಗೊತ್ತೈತಿ. ಏನೇನು ಮಾತಾಡಕತ್ತಾರ?